ಸಾವನ್ನಪ್ಪಿದ್ದಾರೆ. ಏಪ್ರಿಲ್ 1ನೇ ತಾರೀಕಿನಂದು ಈ ಘಟನೆ ನಡೆದಿದೆ. ಏಪ್ರಿಲ್ 1ನೇ ತಾರೀಕು ಗಲಾಟೆ ಮಾಡಿಕೊಂಡು ಹೊರಗಡೆ ಓಡ್ ಬಂದಿದ್ರು. ಆ ಸಂದರ್ಭದಲ್ಲಿ ಅಡ್ಡಿಪಡಿಸೋಕೆ ಯತ್ನಿಸಿದ್ವಿ, ಆದರೆ ಬಿಟ್ಬಿಡಿ ಸಾಯಿಲಿ ಅಂತ ತಂದೆ ಸುರೇಂದ್ರ ಹೇಳಿದ್ರು. ಕೊನೆಗೆ ಬೆಂಕಿ ಆರಿಸಿ ಆಟೋದಲ್ಲಿ ನಾವೇ ಆಸ್ಪತ್ರೆಗೆ ಕಳಿಸಿದ್ವಿ ಅಂತ ಅಲ್ಲಿನ ಸ್ಥಳೀಯರು, ಅದೇ ಪ್ರತ್ಯಕ್ಷದರ್ಶಿಗಳು ಘಟನೆ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಇಬ್ರು ಜಗಳ ಮಾಡ್ಕೊಂಡು ಹೊರಗೆ ಬಂದ್ರು. ಆ ಸಂದರ್ಭದಲ್ಲಿ ಬೆಂಕಿ ಹತ್ತಿದ್ದನ್ನು ನಾವು ನೋಡಿದ್ವಿ, ಉರಿ ಉರಿ ಅಂತ ಕಿರ್ಚಾಡ್ತಾ ಇದ್ರು. ಆಗ ಹೊರಗೆ ಬಂದ್ವಿ ನಾವು, ಆಗ್ತಾ ಇದ್ದಾಗ ಅವ್ರನ್ನ ರಕ್ಷಣೆ ಮಾಡೋಕೆ ಹೋದಾಗ ತಂದೆ ಬಿಟ್ಬಿಡಿ ಸಾಯಿಲಿ, ಬಿಡಿ ಸಾಯ ಸತ್ರ ಸಾಯಿಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಬಟ್ ಆದರೂ ನಾವು ಬ್ಲ್ಯಾಂಕೆಟನ್ನು ಹೊಚ್ಚೋದ್ರ ಮೂಲಕ ಅಥವಾ ನೀರನ್ನು ಹಾಕೋದ್ರ ಮೂಲಕ ಅವ್ರನ್ನ ರಕ್ಷಣೆ ಮಾಡಿ ಆಟೋದಲ್ಲಿ ಹಾಸ್ಪಿಟಲ್ಗೆ ನಾವೇ ಕಳಿಸಿದ್ವಿ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಏನಾಯ್ತಿಂದ ಗೊತ್ತಿಲ್ಲ ಮೇಡಮ್, ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೋ, ಕೆಲಸ ಮಾಡುವಾಗ ಅಲ್ಲಿ ಫೈರ್ ಆಗ್ಬಿಟ್ಟಿತ್ತು ಅವರಿಗೆ. ನಾವು ಎದ್ದು ಓಡೋದು, ಓಡಿಗೆ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಬನ್ನಿ ಆರ್ಸೋಣ ಅಂತ, ಬೇಗ ಬಟ್ಟೆ ಗಿಟ್ಟೆ ತಗೊಂಡೋಗಿ ಎಲ್ಲ ಆರಿಸ್ದು. ಅಲ್ಲಿ ನಾವು ಆಲ್ಮೋಸ್ಟ್ ಹೋಗೋಷ್ಟರಲ್ಲಿ ತುಂಬ ಜನ ಅಲ್ಲಿ ನೀರು ಇದೆ, ಅವರಿಗೆ ಇದೆಲ್ಲ ಮಾಡಿ ಆರಿಸ್ಬಿಟ್ಟಿದ್ರು. ಗಲಾಟೆ ಏನಕ್ಕಾಯ್ತು ನಮಗೂ ಗೊತ್ತಿಲ್ಲ ಸರ್, ಗಲಾಟೆ ಏನಕ್ಕಾಯ್ತು ಅಂತಲೇ ಗೊತ್ತಿಲ್ಲ, ಅದು ಆಗಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಅವ್ರು ಈಚೆ ಬಂದು ಫೈರ್ ಆಗ್ಬಿಟ್ಟಿದ್ರು ಫುಲ್ಲಾಗಿ. ನಾವು ಓಡ್ದು ಇಲ್ಲಿಂದ, ನಾವು ಅಲ್ಲಿ ಇದ್ದಾಗ ಅವ್ರ ಮೈಯಲ್ಲಿ ಬಟ್ಟೆ ಇರಲಿಲ್ಲ. ನಾವು ಓದೋ ಬಟ್ಟೆ ಎಲ್ಲ ಕಿತ್ತ ಎಲ್ಲ ಅರ್ದೋಗ್ಬಿಟ್ಟು, ಇಲ್ಲೇ ಓಡೋಣ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಅವ್ರು ಫೈರ್ ಆಗ್ಬಿಟ್ಟಿದ್ರು. ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಅದು, ಅದು ಇದಾಗಿ ಫೈರ್ ಆಗ್ಬಿಟ್ಟಿದ್ರು. ಅದು ಫೈರ್ ಆಗಿದ್ದರಿಂದ ನಾವು ಓಡೋದು ಇಲ್ಲಿಂದ, ನಾನೇ ನೋಡಿದ್ದೆ ಓಡೋದೆ, ನಾನೇ ಓಡೋದು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಬರ ಬರ ಬೇಗ ಬೇಗ ಅಂತ ಕರೆದು ಕರೆದ ಮೇಲೆ ಓಡೋ ಅಷ್ಟರಲ್ಲಿ ಅಲ್ಲೊಂದು ಇಬ್ಬರು ಮೂವರು ಇದ್ದರು. ಇಬ್ಬರು ಮೂವರು ಇದ್ದಾಗ ಅವ್ರು ನೀರು ಇದೆ ಬಟ್ಟೆಗಿಡೆಲ್ಲ ಹಾಕಿ ಆರಿಸಿದ್ರು.